ವೀಕ್ಷಕರೇ, ಉತ್ತರ ಪ್ರದೇಶದ ಪೊಲೀಸ್ ವಲಯದ ಇಬ್ಬರು ದಫೇದಾರರು ಅವತ್ತು ತಮ್ಮ ತಮ್ಮ ಡ್ಯೂಟಿಯಲ್ಲಿದ್ದರು. ಹೀಗಿರುವಾಗ ಅದರಲ್ಲಿ ಒಬ್ಬರಿಗೆ ಒಂದು ಅನಾಮಿಕ ಕರೆ ಬಂದಿತ್ತು. ಆ ಒಂದು ಕರೆಯಲ್ಲಿ ಆ ಕಡೆಯಿಂದ ಮಾತನಾಡ್ತಿದ್ದಂಥ ವ್ಯಕ್ತಿ ತಾನು ಆಲ್ ಇಂಡಿಯಾ ಪ್ರೆಗ್ನೆಂಟ್ ಬೇಬಿ ಬರ್ತ್ ಸರ್ವಿಸ್ ಸಂಸ್ಥೆಯಿಂದ ಮಾತಾಡ್ತಿರೋದು ಅಂತ ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾನೆ. ನಾವು ಹೊಸ ಸ್ಕೀಮ್ ಅನ್ನು ಹೊರತಂದಿದ್ದೀವಿ, ನಮ್ಮ ಕಂಪನಿ ಹೊಸ ರಿಕ್ರೂಟ್ಮೆಂಟ್ ಅನ್ನು ನಡೆಸ್ತಾ ಇದೆ, ಅದರಂತೆ ಕೆಲಸಕ್ಕೆ ಸೇರೋರು ನಮ್ಮ ಸಂಸ್ಥೆ ಆದೇಶದಂತೆ ಕೆಲಸ ಮಾಡಿದ್ರೆ ಅವ್ರಿಗೆ 15 ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ. ನಿಮ್ ಕೆಲಸ ಏನಪ್ಪಾ ಅಂದ್ರೆ ಗೃಹಿಣಿಯರನ್ನ ಅಥವಾ ಮದುವೆ ಆದಂತ ಮಹಿಳೆಯರನ್ನ ಪ್ರೆಗ್ನೆಂಟ್ ಮಾಡೋದು ಅಂತ ಹೇಳಿದ್ರು. ಕರೆ ಮಾಡದಂತ ವ್ಯಕ್ತಿಗೆ ತಾನು ಫೋನ್ ಹಚ್ಚಿರುವಂತ ವ್ಯಕ್ತಿ ಹೆಸರು ಗೊತ್ತಿದ್ರು ಕೂಡ ಅವರು ಪೊಲೀಸ್ ಎಂಬ ವಿಷಯ ಗೊತ್ತಿರಲಿಲ್ಲ. ಆ ಒಂದು ಧೈರ್ಯದ ಮೇಲೆ ಅವರು ಆ ದಫೇದಾರ್ ಆ ಒಂದು ಕರೆಯ ಸಂವಾದವನ್ನ ಪಕ್ಕದಲ್ಲಿದ್ದಂತ ತನ್ನ ಸಹೋದ್ಯೋಗಿ ಕೂಡ ಕೇಳಿಸಿದ್ರು. ಈಗ ನಾನೇನ್ ಮಾಡಬೇಕು ತಿಳಿಸಿದ ದಫೇದಾರ್ ಕೇಳಿದಾಗ, ಏನಿಲ್ಲ, ನಾವು ಒಂದಷ್ಟು ಆಕರ್ಷಕ ಹಾಗೂ ಸಿರಿವಂತ ಗೃಹಿಣಿಯರ ಫೋಟೋಗಳನ್ನ ನಿಮ್ಗೆ ಕಳಿಸ್ತೀವಿ, ಅದರಲ್ಲಿ ಅವರ ಫೋನ್ ನಂಬರ್ ಹಾಗೂ ವಿಳಾಸ ಕೂಡ ಇರುತ್ತೆ. ನೀವು ಅವುಗಳ ಪೈಕಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಒಂದು ಕೆಲಸಕ್ಕೆ ನೀವು ಸೇರುವ ಮೊದಲು 1,500 ರೂಪಾಯಿಗಳನ್ನ ಕಟ್ಟಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ. ಆಗ ಈ ದಫೇದಾರ್ ಇದ್ಯಾವ್ದಪ್ಪ ಇಂಥ ವಿಚಿತ್ರ ಕೆಲಸ ಅಂತ ಖುಷಿಯಿಂದನೇ ಅಲ್ಲಿ ರಿಜಿಸ್ಟರ್ ಆಗಿ ಹಣ ಕಟ್ತಾರೆ. ಇವರಿಂದ ಹಣ ಹೋದ ತಕ್ಷಣ ಸುಮಾರು 15 ದಿನದ 20 ಮಹಿಳೆಯರ ಫೋಟೋಗಳು ಇವರಿಗೆ ಬರತೊಡಗಿದ್ವು. ಆಗ ಆ ಫೋಟೋಗಳನ್ನ ನೋಡಿದಂತ ದಫೇದಾರ್ ಅವುಗಳನ್ನ ನೋಡಿ, ನಾನು ದೂರ ಇದ್ದೇನೆ, ಇವರನ್ನ ನಾನು ಹೇಗೆ ಹುಡುಕೋದು ಅಂತ ಕೇಳಿದಾಗ ಆ ಕಡೆಯಿಂದ ವ್ಯಕ್ತಿ, ಅದರ ಸಮಸ್ಯೆ ಇಲ್ಲ, ಯಾಕೆಂದ್ರೆ ನೀವು ಎಲ್ಲಿ ವಾಸ ಇದ್ದೀರೋ ಅದಕ್ಕೆ ಹತ್ರ ಇರುವಂತ ಮಹಿಳೆಯರನ್ನ ನಾವು ನಿಮ್ಗೆ ಪರಿಚಯ ಮಾಡ್ತೀವಿ ಅಂತ ಹೇಳಿದ್ದ. ವೀಕ್ಷಕರೇ, ಈ ಒಬ್ಬ ಪೊಲೀಸ್ ತರಹ ಈ ಒಂದು ಕೆಲಸಕ್ಕೆ ದೇಶಾದ್ಯಂತ ರಿಜಿಸ್ಟರ್ ಆದಂತ ಯುವಕರ ಸಂಖ್ಯೆ ಸುಮಾರು 11,000ಕ್ಕೂ ಹೆಚ್ಚು. ಇದು ಉತ್ತರ ಪ್ರದೇಶ ಮಾತ್ರವಲ್ಲದೆ ದೇಶದ ಹಲವಾರು ಕಡೆ ಕೂಡ ಕೇಳ್ಬಂದಿದೆ. ಈ ರೀತಿ ದೇಶದ ಎಷ್ಟೋ ಜನ ವಿದ್ಯಾವಂತ ಯುವಕರನ್ನು ಕೂಡ ವಂಚಿಸಿದಂತ ಈ ಒಂದು ಜಾಲದಲ್ಲಿ ಅನೇಕರು ಅಶಿಕ್ಷಿತರು ಕೂಡ ಇದ್ರು. ಬನ್ನಿ ವೀಕ್ಷಕರೇ, ಏನಿದು ಈ ಪ್ರಕರಣ, ಇದ್ರ ಮೂಲಕ ಹೇಗೆ ಜನರನ್ನ ಟ್ರ್ಯಾಪ್ ಮಾಡಲಾಯಿತು ಅಂತ ಈ ಬಗ್ಗೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ರೀತಿ ಗರ್ಭಧಾರಣೆ ಮೂಲಕ ಹಣ ಸಿಗುತ್ತೆ ಅಂತ ನಂಬಿಸಿ ವಂಚಿಸಿದ ದೇಶದ ಮೊದಲ ಪ್ರಕರಣ ಇದು. ಹಾಗೂ ಇದರಲ್ಲಿ ಭಾಗಿಯಾದಂತಹ ಹೆಚ್ಚಿನ ಸ್ಕ್ಯಾಮರ್ಗಳೆಲ್ಲ ಅಶಿಕ್ಷಿತರು ಹಾಗೂ ಹೆಚ್ಚು ಓದೋರು ಎಂಬುದು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ. ಇವರೆಲ್ಲ ಹೆಚ್ಚು ಓದಿದ ಹಾಗೂ ಉದ್ಯೋಗದಲ್ಲಿದ್ದಂಥ ಯುವಕರನ್ನೇ ಸುಲಭವಾಗಿ ಏಮಾರಿಸಿದ್ದು ಅಚ್ಚರಿಯ ಸಂಗತಿ. ವೀಕ್ಷಕರೇ, ಈ ಒಂದು ಘಟನೆ ಮೂಲ ಶುರುವಾಗೋದು ಬಿಹಾರದಲ್ಲಿ. ಬಿಹಾರದ ನವಾಡಾ ಎಂಬ ಜಿಲ್ಲೆಯ ಪುಟ್ಟ ಹಳ್ಳಿಯೊಂದರಲ್ಲಿ ಯುವಕನೊಬ್ಬ ತಾನು ಹಣ ಸಂಪಾದನೆ ಮಾಡೋದಕ್ಕೆ ಬಾಂಬೆಗೆ ಹೋಗ್ತಾನಿಂತ ತನ್ನ ಪೋಷಕರಿಗೆ ತಿಳಿಸಿ ಅಲ್ಲಿಂದ ಅವರ ಆಶೀರ್ವಾದ ಪಡೆದು ಹೊರಡ್ತಾನೆ. ಬಿಹಾರದಂತ ರಾಜ್ಯದಿಂದ ದೇಶದ ಅನೇಕ ಕಡೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಿತ್ಯ ಎಷ್ಟೋ ಜನ ಹೋಗ್ತಾರೆ. ಅದೇ ರೀತಿ ಈ ಯುವಕ ಕೂಡ ಹೋದ. ಆದರೆ ಅವನು ಬಾಂಬೆಗೆ ಬರಲಿಲ್ಲ. ನವಾಡದಿಂದ 3-4 ಕಿಲೋಮೀಟರ್ ದೂರ ಇದ್ದಂತ ಊರೊಂದಕ್ಕೆ ಬಂದು ಅಲ್ಲಿ ಸಣ್ಣ ಅಂಗಡಿಯೊಂದನ್ನು ಬಾಡಿಗೆ ಪಡೆದು ಕಂಪ್ಯೂಟರ್ ಸೆಟಪ್ ನಡೆಸುವ ಸೆಟಪ್ ಅನ್ನ ಮಾಡಿಕೊಂಡ. ಅವನು ಹತ್ತಿರದ ಒಂದಷ್ಟು ಅವಿದ್ಯಾವಂತ ಅಥವಾ ಹೆಚ್ಚು ಓದದ ಯುವಕರನ್ನ ಕೆಲಸಕ್ಕೆ ತೆಗೆದುಕೊಂಡು ಅವರಿಗೆಲ್ಲ ಮೊಬೈಲ್ ಅನ್ನು ಕೊಟ್ಟು ಅವ್ರಿಗೆ ತನ್ನ ಬಳಿ ಇದ್ದಂತ ಒಂದಷ್ಟು ಮೊಬೈಲ್ ಸಂಖ್ಯೆಗಳನ್ನು ಕೂಡ ಕೊಟ್ಟ. ಆ ಒಂದು ನಂಬರ್ಗಳಿಗೆ ಕರೆ ಮಾಡೋದೇ ಆ ಹುಡುಗರ ಕೆಲಸ ಆಗಿತ್ತು. ಅವ್ರಿಗೆಲ್ಲ ಕರೆ ಮಾಡಿ ಏನು ಹೇಳಬೇಕು, ಯಾವ ರೀತಿ ಸ್ಕ್ಯಾಮ್ ಮಾಡಬೇಕು ಅಂತ ಮೊದಲೇ ಟ್ರೈನಿಂಗ್ ಅನ್ನು ಕೊಡಲಾಗಿತ್ತು. ಈಗಿನ ಜಮಾನದಲ್ಲಿ ಹಣ ಎಲ್ಲರ ಬಳಿ ಇರುತ್ತೆ, ಆದರೆ ವೇಗದ ಬದುಕು ಮತ್ತು ಒತ್ತಡದಾಯಕ ಜೀವನ ಶೈಲಿ, ಸ್ಟ್ರೆಸ್, ಇದೆಲ್ಲ ಅವರಿಗೆ ಅಡ್ಡಿಯನ್ನ ಉಂಟು ಮಾಡುತ್ತೆ. ಈ ಒಂದು ಕಾಲದಲ್ಲಿ ಎಷ್ಟೋ ಸಿರಿವಂತ ಗೃಹಿಣಿಯರಿಗೆ ಸಂತೃಪ್ತ ದಾಂಪತ್ಯ ಅನ್ನೋದೇ ಇರೋದಿಲ್ಲ. ಇವರೆಲ್ಲ ಮಕ್ಕಳನ್ನು ಪಡೆಯೋದಕ್ಕೆ ಹಾತೊರೆದು ನಿಂತಿರ್ತಾರೆ. ತಮ್ಮನ್ನು ಗರ್ಭಧರಿಸುವಂತೆ ಮಾಡುವಂತಹ ಆರೋಗ್ಯವಂತ ಹಾಗೂ ಸದೃಢ ಯುವಕರಿಗೆ ಇವರು ಲಕ್ಷಗಟ್ಟಲೆ ಹಣವನ್ನು ಕೊಡೋದಕ್ಕೆ ತಯಾರಿದ್ದಾರೆ. ಅಂಥವರ ಹೆಸರು, ವಿಳಾಸ ಹಾಗೂ ಅವರ ಇಡೀ ಪ್ರೊಫೈಲ್ ನಮ್ಮ ಬಳಿ ಇದೆ ಅಂತ ನಂಬಿಸಿ ಜನರಿಂದ ಹಣ ಪಡೆದು ಅವರಿಗೆ ವಂಚಿಸಲಾಗ್ತಿತ್ತು. ಕರೆಯ ಬಲೆಗೆ ಬೀಳ್ತಿದ್ದಂತ ಅನೇಕರು ಇದು ನಿಜ ಅಂತಾನೆ ನಂಬ್ತಿದ್ರು. ಅವರೆಲ್ಲ ಇವರಿಗೆ ತಲಾ 7,000 ರೂಪಾಯಿಗಳಂತೆ ಹಣವನ್ನು ಕಟ್ಟಿ ಲಾಸ್ ಮಾಡಿಕೊಂಡಿದ್ರು. ಈ ರೀತಿ ಬಿಹಾರ ಮಾತ್ರವಲ್ಲದೆ ಉತ್ತರ ಪ್ರದೇಶ, ಹೈದರಾಬಾದ್, ಕೋಲ್ಕತ್ತಾ ಸೇರಿದಂತೆ ಮುಂತಾದ ಕಡೆಯೂ ಕೂಡ ಇವರು ಸಿಕ್ಕ 1,000 ಜನರಿಗೆ ಕರೆ ಮಾಡಿ ಮಂಕು ಬೂದಿಯನ್ನ ಎರಚಿದ್ರು. ಇತ್ತ ಈ ಮೂರ್ಖ ಜನ ಸಿರಿವಂತ ಗೃಹಿಣಿಯರನ್ನ ಅನುಭವಿಸುವಂತ ಆಸೆಗೆ ಮರಳಾಗಿ ಇಲ್ಲಿ ಮೂರ್ಖರಾಗ್ತಿದ್ರು. ಅವ್ರಿಗೆ 20-30 ಆಕರ್ಷಕ ಫೋಟೋಗಳನ್ನ ಇವರು ಕಳುಹಿಸ್ತಿದ್ರು. ಇವೆಲ್ಲ ನಕಲಿ ಫೋಟೋಗಳೇ. ಇವತ್ತು ಗೂಗಲ್ ಅನ್ನ ಸರ್ಚ್ ಮಾಡಿದ್ರು ಕೂಡ ಅಂತ ಎಷ್ಟೋ ಆಧಾರರಹಿತ ಫೋಟೋಗಳು ನಮಗೆ ಸಿಗ್ತವೆ. ಹಣ ಕಟ್ಟಿದಂತ ಯುವಕರು ಕನಿಷ್ಠ ಆ ಫೋಟೋಗಳು ನಿಜನೋ ಸುಳ್ಳು ಅಂತ ಕೂಡ ಯೋಚಿಸ್ತೇ ಏಮಾಡ್ತಿದ್ರು. ಆ ಮಹಿಳೆಯರ ಫೋಟೋಗಳ ಅನುಸಾರವಾಗಿ ಕನಿಷ್ಠ 5,000 ರೂಪಾಯಿಗಳಿಂದ 20,000 ರೂಪಾಯಿವರೆಗೂ ಆ ಯುವಕರಿಂದ ಇವರು ಹಣವನ್ನ ಪಡೆದಿದ್ರು. ಇಷ್ಟೇ ಅಲ್ಲ, ಆ 15 ಲಕ್ಷ ರೂಪಾಯಿ ಸಂಬಳಕ್ಕೆ 18% GST ಕೂಡ ಇರುತ್ತೆ ಅಂತ ಹೇಳಿ ಅದರ ಪಾಲನ್ನು ಕೂಡ ಇವರು ಮೊದಲೇ ಕೆಲವರ ಬಳಿ ಕೇಳಿದ್ದು ಕೂಡ ಉಂಟು. ಇಷ್ಟೆಲ್ಲ ಹಣವನ್ನು ಮಾಡಿದ ನಂತರ ಆ ಯುವಕರಿಗೆ ನಿಮ್ಮ ಯೂರಿಯಾವನ್ನು ಟೆಸ್ಟ್ ಮಾಡಬೇಕು, ಅದು ಆರೋಗ್ಯಕರವಾಗಿದ್ರೆ ಅದಕ್ಕೂ ಕೂಡ ನಿಮಗೆ ಹೆಚ್ಚು ಹಣ ಸಿಗುತ್ತೆ ಅಂತ ಇವರು ಹೇಳಿದ್ರು. 2019 ಶುರುವಾದಂತ ಈ ಒಂದು ದಂಧೆ 2023 ನವೆಂಬರ್ವರೆಗೂ ಕೂಡ ಸದ್ಯದಲ್ಲಿ ಮುಂದುವರಿಯುತ್ತೆ. ಈ ಅವಧಿಯಲ್ಲಿ ದೇಶಾದ್ಯಂತ ಹಲವು ಭಾಗಗಳಿಂದ ಸುಮಾರು 11,000 ಹೆಚ್ಚು ಯುವಕರನ್ನ ಈ ರೀತಿ ಮೋಸ ಮಾಡಿದ್ರು. ಹಣ ಕೊಟ್ಟ ಬಳಿಕ ಅವರಿಗೆ ಯಾವುದೇ ಕರೆ ಬರ್ತಿರ್ಲಿಲ್ಲ. ಅವರೇ ಕರೆ ಮಾಡಿದ್ರು ಕೂಡ ನಂಬರ್ಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ಎಷ್ಟೋ ಜನ ಈ ಬಗ್ಗೆ ಪೊಲೀಸ್ ದೂರನ್ನು ಕೂಡ ಕೊಟ್ಟಿದ್ರು.
ಈ ಬಗ್ಗೆ ತನಿಖೆಯನ್ನು ಶುರು ಮಾಡಿದಾಗ ಈ ಹಣ ಬಿಹಾರದ ನವಾಡಾ ಜಿಲ್ಲೆಯ ಹಳ್ಳಿಯಲ್ಲಿದ್ದಂಥ ಒಂದು ಅನಾಮಿಕ ಹಾಗೂ ಅನ್ವೆರಿಫೈಡ್ ಯುಪಿಐ ನಂಬರ್ಗೆ ಹೋಗಿ ಸೇರ್ತಾ ಇತ್ತು ಅಂತ ಗೊತ್ತಾಯಿತು. ಈ ಸಂಬಂಧಿತವಾಗಿ ಶೋಧ ಕಾರ್ಯ ನಡೆಸಿದಂಥ ಪೊಲೀಸರು ಸುಮಾರು 9 ಜನರನ್ನ ಆರೋಪಿಗಳು ಅಂತ ಲಿಸ್ಟ್ ಮಾಡ್ತಾರೆ. ಅದರಲ್ಲಿ ದೀಪಕ್, ಗಜೇಂದ್ರ ಕುಮಾರ್, ಅನಿಲ್ ಕುಮಾರ್, ಲಕ್ಷ್ಮಣ್ ಮೊದಲಾದವರಿದ್ರು. ಇವರಲ್ಲಿ 8 ಜನ ಪೊಲೀಸರ ಕೈಗೆ ಸಿಗ್ತಾರೆ. ಇವರಲ್ಲಿ ದೀಪಕ್ ಹಾಗೂ ಮುನ್ನಾ ಎಂಬುವರು ಪ್ರಮುಖರು. ಇವರು ಬಿಹಾರದಿಂದ ಹೊರಟು ಬಾಂಬೆಯಲ್ಲಿ ಕೆಲವು ಕಡೆ ಈ ಒಂದು ಕೃತ್ಯವನ್ನ ಮಾಡಿದ್ರು. ಅಲ್ಲಿ ಯಾವುದೋ ಹೋಟೆಲ್ನಲ್ಲಿ ತಂಗಿದ್ದಂತ ಇವರಿಗೆ ಆ ಒಂದು ಕೆಲಸ ಮಾಡೋದಕ್ಕೆ ಒಂದು ವ್ಯವಸ್ಥಿತ ಸ್ಥಳ ಕೂಡ ಇರಲಿಲ್ಲ. ಎಲ್ಲೆಲ್ಲಿ ಡೇಟಾ ಲಭ್ಯವಾಗ್ತಿತ್ತೋ ಅಲ್ಲೇ ಇವರು ಈ ಒಂದು ಕೆಲಸವನ್ನ ಶುರು ಮಾಡ್ತಿದ್ರು. ಈ ಇಬ್ಬರು ಕೆಳಗೆ ಎಷ್ಟೋ ಜನ ಕೆಲಸ ಮಾಡ್ತಿದ್ರು. ಜಾರ್ಖಂಡ್, ಚಂಡೀಗಢ್ ಮುಂತಾದ ಕಡೆ ಕೂಡ ಇವರು ತಮ್ಮ ಕೈಚಳಗವನ್ನ ಮುಂದುವರಿಸಿದ್ರು. ಇವರು ಕಳೆದ 2-3 ವರ್ಷಗಳಲ್ಲಿ ಸುಮಾರು 11,000 ಹೆಚ್ಚು ಜನರಿಂದ ಸುಮಾರು 2 ಕೋಟಿಗೂ ಹೆಚ್ಚು ಹಣವನ್ನು ವಂಚಿಸಿ ಹಣ ಮಾಡಿದ್ರು. ಒಂದು ವೇಳೆ ಪ್ರೆಗ್ನೆಂಟ್ ಮಾಡಲಾಗದೆ ಹೋದಲ್ಲಿ ಅಥವಾ ಮಿಸ್ ಕ್ಯಾರೇಜ್ ಆದಲ್ಲಿ ಆಗ್ಲೂ ಕೂಡ 5 ಲಕ್ಷ ರೂಪಾಯಿಗಳ ರಿವಾರ್ಡ್ ಸಿಗುತ್ತೆ ಅಂತ ಇವರು ಅವರನ್ನೆಲ್ಲ ನಂಬಿ ಹಣ ಪಡೆದಿದ್ರು. ಯಶಸ್ವಿ ಆಗದಿದ್ರು ಕೂಡ 1,00,000 ರೂಪಾಯಿಗಳ ಹಣ ಸಿಗುತ್ತೆ ಎಂಬ ಆಸೆಯಿಂದಾಗಿ ಅನೇಕರು ಹಿಂದು ಮುಂದೆ ನೋಡದೆ ವಿಚಾರಿಸದೆ ಹಣವನ್ನು ಕೊಟ್ಟು ಕೈ ಸುಟ್ಕೊಂಡಿದ್ರು. ಹಿಂದೂಸ್ತಾನ್ ಟೈಮ್ಸ್ನ ವರದಿ ಪ್ರಕಾರ ಕಳೆದ ಡಿಸೆಂಬರ್ ವರೆಗೂ ಈ ರೀತಿ ಸಂಗ್ರಹದಂತ ಹಣದ ಮೊತ್ತ ಒಟ್ಟು 2 ಕೋಟಿಗೂ ಹೆಚ್ಚು. ನ್ಯಾಷನಲ್ ಕ್ರೈಮ್ ಬ್ಯೂರೋದ ವರದಿಯ ಪ್ರಕಾರ 2019 ಇಲ್ಲಿವರೆಗೂ ಈ ರೀತಿಯ ಸೈಬರ್ ದಂಧೆ ಈ ದೇಶದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಹೆಚ್ಚುತ್ತಾನೆ ಇದೆ. ಇದಕ್ಕೆ ಬಲಿಯದವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ದ್ವಿಗುಣ ಆಗ್ತಾನೆ ಇದೆ. ಈ ಕುರಿತು ಸರ್ಕಾರ ಹಾಗೂ ಸಂಬಂಧಿತ ಅಥಾರಿಟಿಗಳು ಎಷ್ಟೇ ಜನರನ್ನು ಅಲರ್ಟ್ ಮಾಡಿದ್ರೂ ಕೂಡ ಯಾರೂ ಜಾಗ್ರತೆಯನ್ನ ವಹಿಸ್ತಿಲ್ಲ. ಸಾಕಷ್ಟು ಓದಂತ ವಿದ್ಯಾವಂತ ನಾಗರಿಕರೇ ಇಂಥವುಗಳಿಗೆ ಮೇಲಿಂದ ಮೇಲೆ ಬಲಿಯಾಗ್ತಾ ಇರೋದು ದುರಾದೃಷ್ಟಕರ ಅಂತಾನೆ ಹೇಳಬಹುದು. ಈ ಬಗ್ಗೆ ಪೊಲೀಸರಿಗೆ 25 ಹೆಚ್ಚು ಜನರು ಸಸ್ಪೆಕ್ಟ್ಗಳಾಗಿ ಸಿಕ್ಕಿದ್ರು. ಅವ್ರ ಪೈಕಿ ಅನೇಕರು ಇನ್ನೂ ತಲೆಮರೆಸಿಕೊಂಡಿದ್ದಾರೆ. ಇವರೆಲ್ಲ ಕೆಲಸ, ಹಣ, ರಿವಾರ್ಡ್, ಸುಂದರ ಹಾಗೂ ಆಕರ್ಷಕ ಮಹಿಳೆಯರು, ಹೀಗೆ ವಿವಿಧ ಬಲೆಗಳನ್ನ ಬೀಸಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ರು. ವೀಕ್ಷಕರೇ, ಆರ್ಟಿಐನ ವರದಿಯ ಪ್ರಕಾರ 2022 ಮಾರ್ಚ್ನಿಂದ 2023 ಜುಲೈವರೆಗೂ ಈ ದೇಶದಲ್ಲಿ ವರದಿಯಾದಂತಹ ಸೈಬರ್ ಅಪರಾಧಗಳ ಸಂಖ್ಯೆ 2,30,000 ಹೆಚ್ಚು. ಇವುಗಳಲ್ಲಿ ಇಷ್ಟೊಂದು ಅಪರಾಧಗಳು ಸರಿಯಾದ ತನಿಖೆಯಾಗದೆ ಅಪರಾಧಿ ಕೈಗೆ ಸಿಗದೆ ಉಳಿದೋಗಿವೆ ಹಾಗೂ ಅಂಥವರನ್ನ ಭೇಟಿಯಾಡೋದು ಕೂಡ ಕಷ್ಟನೇ. ಈ ಸೈಬರ್ ಅಪರಾಧದ ಇಂಡೆಕ್ಸ್ನಲ್ಲಿ ದೇಶದಲ್ಲಿ ತೆಲಂಗಾಣ ಮೊದಲ ಸ್ಥಾನದಲ್ಲಿದ್ದರೆ ನಮ್ಮ ಕರ್ನಾಟಕ 2 ಸ್ಥಾನದಲ್ಲಿದೆ ಹಾಗೂ ಮಹಾರಾಷ್ಟ್ರ 3 ಸ್ಥಾನದಲ್ಲಿದೆ. ಇನ್ನುಳದಂತೆ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಮೊದಲಾದವು ಕೂಡ ಈ ಒಂದು ಲಿಸ್ಟ್ನಲ್ಲಿ ಬರ್ತವೆ. ಇವತ್ತು ಇಂಥ ಸ್ಕ್ಯಾಮ್ ಕರೆಗಳು ಬಹಳ ಕಾಮನ್. ವೀಕ್ಷಕರಿ, ಯಾವುದೇ ನಂಬರ್ಗೆ ಆನ್ಲೈನ್ನಲ್ಲಿ ಇವತ್ತು ಹಣ ಕಳಿಸುವ ಮುನ್ನ 100 ಯೋಚಿಸಿ. ಇವತ್ತು ಹೆಜ್ಜೆ ಹೆಜ್ಜೆಗೂ ಕೂಡ ಟ್ರ್ಯಾಪ್ಗಳಿವೆ. ಹನಿ ಟ್ರ್ಯಾಪ್, QR ಕೋಡ್ ಸ್ಕ್ಯಾನಿಂಗ್, ಚಿಕಿತ್ಸೆಗೆ ಸಹಾಯ, ಚಾರಿಟಿ, ಈ ರೀತಿ ಮುಂತಾದ ನೆಲದಲ್ಲೂ ಕೂಡ ಹಣ ಕೇಳುವವರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗಿದೆ. ಒಂದು ಸಲ ಆನ್ಲೈನ್ ಮೂಲಕ ಹೋದಂತ ಹಣ ಯಾವತ್ತಿಗೂ ಕೂಡ ವಾಪಸ್ ಬರೋದೇ ಇಲ್ಲ. ಅದನ್ನು ಟ್ರ್ಯಾಕ್ ಮಾಡೋದು ಕೂಡ ಅಸಾಧ್ಯ. ಅನೇಕ ಸಲ ಅವರದು ನಕಲಿ ಖಾತೆ ಅಥವಾ ಅನ್ವೆರಿಫೈಡ್ UPI ಕೂಡ ಆಗಿರುತ್ತೆ. ಹೀಗಾಗಿ ಜಾಗ್ರತೆಯನ್ನು ವಹಿಸಿ ನಮ್ಮ ಎಚ್ಚರದಲ್ಲಿ ನಾವು ಇರೋದು ಬಹಳ ಅವಶ್ಯ. ವೀಕ್ಷಕರೇ, ಈಗ ಹೇಳಲಾದಂತಹ ಒಂದು ಸ್ಕ್ಯಾಮ್ ಸಣ್ಣ ಉದಾಹರಣೆ ಮಾತ್ರ. ಇಂಥವು ಈಗಲೂ ಕೂಡ ನಿತ್ಯ ನಡೀತಾನೆವೆ. ನಿಮಗೂ ಕೂಡ ಅಂತ ಕರೆ ಬರಬಹುದು ಅಥವಾ ಬರದೇನು ಇರಬಹುದು. ಈ ಒಂದು ವಿಡಿಯೋ ವೀಕ್ಷಕರಲ್ಲಿ ಎಚ್ಚರಿಕೆ ಮೂಡಿಸುವ ಸಲುವಾಗಿನೇ ಮಾಡಿದ್ದೇವೆ. ಸಾಧ್ಯವಾದಷ್ಟು ಇದನ್ನು ನಿಮ್ಮ ಪರಿಚಯಸ್ಥರು ಕೂಡ ಶೇರ್ ಮಾಡಿ. ಇನ್ನು ಇಂಥ ಇತರೆ ಸ್ಕ್ಯಾಮ್ಗೆ ನೀವು ಅಥವಾ ನಿಮ್ಮ ಪರಿಚಯದವರು ಯಾರಾದರೂ ಒಳಗಾಗಿದ್ರೆ ಅವುಗಳ ಬಗ್ಗೆ ಕೂಡ ನಮಗೆ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.